ನಗರದ ಬಾಷಾ ನಗರದಲ್ಲಿ ಆರೇಳು ಬೀದಿ ನಾಯಿಗಳು ಒಟ್ಟಿಗೆ ದಂಡೆತ್ತಿ ಬಂದು ಬಾಲಕನ ಮೇಲೆ ಎರಗಿ ಆತನನ್ನ ಕಚ್ಚಿ ಗಾಯಗೊಳಿಸಿವೆ. ಸದ್ಯ ಮೊಹಮ್ಮದ್ ಇರ್ಫಾನ್ ಅವರ ಪುತ್ರ ಜಾಫರ್ ಸಾದಿಕ್ ಗಾಯಗೊಂಡ ಬಾಲಕನಾಗಿದ್ದಾನೆ. ಅಂದಹಾಗೆ ಬಾಲಕ ಬೀದಿಯಲ್ಲಿ ಆಟವಾಡ್ತಾ ಇದ್ದ ವೇಳೆ ನಾಯಿಗಳು ಏಕಾಏಕಿ ದಾಳಿ ನಡೆಸಿ ಮೂಗಿನ ನರ ಹಾಗೂ ಕಣ್ಣಿನ ರೆಪ್ಪೆಯನ್ನು ಕಚ್ಚಿ ಗಾಯಗೊಳಿಸಿವೆ. ಏನು ತೀವ್ರವಾಗಿ ಗಾಯಗೊಂಡಿರುವ ಬಾಲಕನನ್ನು ಎಸ್ಎಸ್ ಹೈಟೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಈ ಘಟನೆಯಿಂದಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಆಗ್ರಹಿಸಿ ನವೆಂಬರ್ 29ರಂದು ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ರಾಮೇಗೌಡ ಎಚ್ಚರಿಸಿದ್ದಾರೆ.